ತ್ರಿವೇಣಿ, ಇನ್ನೂ ಅದೇ ಗುಂಗ್ನಲ್ಲಿ ಇದೆಯಾ ನೀನು? ರೋಷ್ಣಿ, ನೋಡಮ್ಮ, ನಿಮ್ಮ ಅಮ್ಮನ ಲಲಿತಕ್ಕ ಏನೋ ಒಂದೆರಡು ಮಾತು ಬೈದ್ರು ಅಂತೇಳಿ ಕೋಪಿಸ್ಕೊಂಡು ಕೂತಿದ್ದಾಳೆ. ಮಾಮ್, ನೀನ್ ಯಾಕೆ ಹೀಗೆ ಕೂತಿದ್ಯಾ? ರಿಲ್ಯಾಕ್ಸ್. ನಿನ್ನೆವರೆಗೂ ಇದ್ ರೋಷ್ಣಿ ಈಗಿಲ್ಲ, ನಾನ್ ಬದಲಾಗಿದ್ದೀನಿ. ಹೌದು ಮಾಮ್, ನನಗ್ ಬೇಕಾಗಿರೋದನ್ನ ಹೇಗ್ ಪಡ್ಕೊಳ್ಳೋದು ಅಂತ ನಂಗೆ ಗೊತ್ತಾಗೋಯ್ತು. ನನ್ನ ಟಾರ್ಗೆಟ್ ಕರ್ಣ. ನಾಳೆ ವ್ಯಾಲೆಂಟೈನ್ಸ್ ಡೇ. ನೆಕ್ಸ್ಟ್ 10 ಡೇಸ್ ಅಲ್ಲಿ ಕರ್ಣ ನನಗ್ ತಾಳಿ ಕಟ್ಟಿ ಮನೆಯೊಳಗೆ ಕರ್ಕೊಂಡ್ ಬರ್ತಾನೆ. ನೋಡ್ತಾ ಇರೋ. ಏನೇ ಕೆಲ್ಸಕ್ ಬರೋದ್ ವಿಷಯ ಎಲ್ಲ ಹೇಳ್ತಿದ್ಯಲ್ಲ, ನಡೆಯೋಂಥದ್ದೇನಾದ್ರೂ ಇದ್ರೆ ಹೇಳೋ. ಮಾಮ್, ನಾನು ಈ ಸಲ ಏನು ಹೇಳೋದಿಲ್ಲ. ಮದ್ವೆ ಆಗಿ ತಾಳಿ ಕಟ್ಟಿಸ್ಕೊಂಡು ಬಂದಾದ್ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀನು ನನ್ನ ಮಗಳು, ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ. ನಾಳೆಯಿಂದಾನೇ ಕೌಂಟ್ ಡೌನ್ ಸ್ಟಾರ್ಟ್. ಇವಳು ಏನು ಮಾತಾಡ್ತಿದ್ದಾಳೆ ಅಂತ ಒಂದೂ ಅರ್ಥ ಆಗ್ತಿಲ್ವಲ್ಲ. ಅದೇನು ಅಂತ ಕಂಡು ಹಿಡಿದು ಅದರಿಂದ ನನ್ನ ಗುರಿ ಸಾಧನೆಗೆ ಏನಾದರೂ ಸಹಾಯ ಆಗುತ್ತಾ ಅಂತ ನೋಡಬೇಕು. ಒಟ್ಟಿನಲ್ಲಿ ತ್ರಿವೇಣಿ ಕುಟುಂಬ ಬೀದಿ ಪಾಲಾಗಬೇಕು. ಎಲ್ಲಿ ಹೋದ? ಗೊತ್ತಿಲ್ಲ ಅತ್ತೆ, ಬೆಳಗ್ಗೆನೆ ಅವರು ಮತ್ತೆ ರೋಷ್ನಿ ಎಲ್ಲೋ ಹೊರಗೆ ಹೊರಟ್ರು. ಎಲ್ಲಿ ಹೋದ್ರು ಅಂತ ನಿನಗೆ ಗೊತ್ತಿಲ್ವಾ? ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅತ್ತೆ. ಏನು ಪಂಚಮಿ ನೀನು, ಕರ್ಣ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅಂತ ತಿಳ್ಕೊ ಅಂತ ಹೇಳಿದ್ದೆ ತಾನೆ. ಅವನು ಹೋಗಬೇಕಾದ್ರೆ ನೀನು ಯಾಕೆ ಕೇಳಿಲ್ಲ? ಇಲ್ಲ ಅತ್ತೆ, ಅದು ಅವ್ರು ಹಾಗೆ ಹೊರಗೆ ಹೋಗ್ತಿರ್ಬೇಕಾದ್ರೆ ಕೇಳೋದು ಸರಿಯಲ್ಲ ಅಂತ ಏನು ಕೇಳಲಿಲ್ಲ. ಈಗಲೇ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊ. ನೀನು ಕರ್ಣ ಇಬ್ಬರು ನನ್ನ ಎದುರುಗಡೆ ಈಗಲೇ ಬಂದು ನಿಂತ್ಕೋಬೇಕು. ಈಗಲೇ ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ತಿಳ್ಕೊ. ಅದು ಅತ್ತೆ. ಹೋಗು. ಸರಿ ಅತ್ತೆ.